ಯಾವ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸಿನ ಪಕ್ಷ ಜನಗಳಿಗೆ ಪಂಚ ಗ್ಯಾರಂಟಿಯನ್ನ ಕೊಟ್ಟು ನಾವು ಅಧಿಕಾರಕ್ಕೆ ಬಂದ್ರೆ ಇದನ್ನ ಮಾಡ್ತೀವಿ ಅಂತ ಹೇಳುವಂತದ್ದನ್ನ ಮಾಡಿ ಅಧಿಕಾರಕ್ಕೆ ಬಂದಿದಾರ ಅವರುಗಳು ಬಂದ ಒಂದು ವಾರದಲ್ಲೇ ಈ ರೀತಿಯಲ್ಲಿ ವಿಚಿತ ವಿದ್ಯುತ್ತನ್ನ ಕೊಡ್ತೀವಿ 200 ಯೂನಿಟ್ ಅನ್ನು ಕೊಡ್ತೀವಿ ನಿಂಗೂ ಫ್ರೀ ನನಗೂ ಫ್ರೀ ಅಂತ ಹೇಳಿಕೊಂಡು ಮತವನ್ನ ಗಿಟ್ಟಿಸಿಕೊಂಡಂತವರು ಇವತ್ತು ಆದೇಶದ ಪ್ರತಿ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ ಆದೇಶದಲ್ಲಿ ಹೇಳ್ತಾರೆ ಒಂದು ಮನೆಗೆ ಒಂದು ಆರ್ಆರ್ ನಂಬರ್ ಗೆ ಯಾರ ಹೆಸರು ಇದೆಯೋ ಅವರಿಗೆ ಮಾತ್ರ ನಾವು ರಿಯಾಯಿತಿಯನ್ನು ಕೊಡ್ತೀವಿ ಅಂತ ನೋಡಿ 20 30 ರ ಸೈಟ್ ಅಲ್ಲಿ ಮನೆ ಕಟ್ಟಿಕೊಂಡು ಬ್ಯಾಂಕ್ ಅಲ್ಲಿ ಸಾಲ ತೆಗೆದುಕೊಂಡು ಏನೋ ಜೀವನಕ್ಕೆ ಉಪಾಯಕ್ಕೆ ಆಗುತ್ತೆ ಅಂತ ಹೇಳಿ ಮನೆ ಬಾಡಿಗೆಯನ್ನ ಮನೆಯ ಬಾಡಿಗೆಗೆ ಕೊಟ್ಟಂತ 20 30 ರ ಸಹಕಾರರು 30 40 ರ ಸಹಕಾರರು 40 60 ರ ಸಹಕಾರಗಳು ಇವತ್ತು ಮನೆಯನ್ನ ಕಟ್ಟಿಕೊಂಡು ಬಾಡಿಗೆ ಕೊಟ್ಟಿದ್ದಾರೆ ಯಾವ ಮನೆಯಲ್ಲೂ 2 ಮೀಟರ್ ಇದ್ದೇ ಇರುತ್ತೆ ಬಾಡಿಗೆದಾರನಿಗೊಂದು ಅವರಿಗೊಂದು ಅಂತ ಹೇಳಿ ಆದರೆ ಯಾವ ಮನೆಯ ಮಾಲೀಕನು ಬಾಡಿಗೆದಾರನಿಗೆ ಆರ್ಆರ್ ನಂಬರ್ ಅನ್ನು ಅವನ ಹೆಸರಿಗೆ ಮಾಡ್ಕೊಡೋದಿಲ್ಲ ಯಾವ ಮನೆಯ ಮಾಲೀಕ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಇನ್ನು ಹಳ್ಳಿ ಕಡೆ ಅಗ್ರಿಮೆಂಟ್ ಇರಲ್ಲ ನಂಬಿಕೆ ಮೇಲೆ ನಡೀತಾ ಇರುತ್ತೆ ಆದರೆ ಇವತ್ತು ಸರ್ಕಾರದ ಆದೇಶ ಹೆಂಗಪ್ಪ ಇದೆ ಅಂದ್ರೆ 58 ಅಲ್ಲಿ ಇರುವವರು ಒಂದೇ ಆರ್ಆರ್ ನಂಬರ್ ಇರಬಹುದು ಅವರಿಗೆ ಉಚಿತ ವಿದ್ಯುತ್ ಕೊಡ್ತೀವಿ ಆದರೆ ಯಾರು 20 30 30 40 40 60 ರಲ್ಲಿ ಮನೆ ಕಟ್ಟಿಕೊಂಡಿದ್ರೆ ಎಲ್ಲಾ ಆರ್ಆರ್ ನಂಬರ್ ಗೆ ಅವರು ಏನು ಕೊಡ್ತಾ ಇಲ್ಲ ಒಂದೇ ಮನೆಯ ಒಂದೇ ಹೆಸರಿನ ಒಂದೇ ಆರ್ಆರ್ ನಂಬರ್ ಗೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಬಡವರ ಹೊಟ್ಟೆ ಮೇಲೆ ಒಡೆಯುವಂತ ಬಾಡಿಗೆದಾರನ ಹೊಟ್ಟೆ ಮೇಲೆ ಒಡೆಯುವಂತ ಬಾಡಿಗೆದಾರನಿಗೆ ಏನು ಸಿಕ್ಕಿದೆ ಅಂಗರೆ ಉಚಿತ ವಿದ್ಯುತ್ ಅಲ್ಲಿ ಬಾಡಿಗೆದಾರ ಬಾಡಿಗೆನೋ ಕಟ್ಟಬೇಕು ಭೋಗಿಕ್ಕೋ ಮನೆಯಲ್ಲಿ ಇರಬೇಕು ಅವನಿಗೆ ಉಚಿತ ವಿದ್ಯುತ್ ಇಲ್ಲ ಬಾಡಿಗೆದಾರನ್ನ ಕಡೆಗಣಿಸಿರುವಂತ ಕಾಂಗ್ರೆಸ್ ಪಕ್ಷದ ಈ ಒಂದು ಆದೇಶದ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದರಲ್ಲಿ ಹೇಳ್ತಾರೆ 125 ರೂಪಾಯಿ ಫಿಕ್ಸೆಡ್ ಚಾರ್ಜ್ ಇರೋದು 200 ರೂಪಾಯಿ ವರೆಗೆ ಹೋಗುತ್ತೆ ಅನ್ನುವಂತ ಮಾತಿದೆ ಅಂದ್ರೆ 75 ರೂಪಾಯಿ ಫಿಕ್ಸೆಡ್ ರೇಟ್ ಜಾಸ್ತಿ ಆಗುತ್ತೆ ಬಾಡಿಗೆದಾರನಿಗೂ ದ್ರೋಹ ಮಾಡ್ತಾ ಇದ್ದಾರೆ ಮೈಸೂರು ಅಂತ ನಗರ ಪ್ರದೇಶದಲ್ಲಿ ಶೇಕಡ 65 ಕ್ಕೂ ಹೆಚ್ಚು ಜನ ಬಾಡಿಗೆದಾರರು ಇದ್ದಾರೆ ಈ ಬಾಡಿಗೆದಾರರ ಹಿತವನ್ನ ಕಾಯಬೇಕಾದದ್ದು ಸರ್ಕಾರದ ಕರ್ತವ್ಯ ಯಾವುದೇ ಯೋಜನೆ ಎಲ್ಲಾ ಧರ್ಮದವರಿಗೆ ಎಲ್ಲಾ ವರ್ಗದವರಿಗೆ ಎಲ್ಲರಿಗೂ ಮಾಡಬೇಕಾದಂತ ಸರ್ಕಾರ ಇವತ್ತು ಬಾಡಿಗೆದಾರರನ್ನ ಬಿಟ್ಟು ಹಿತವನ್ನ ಕಾಯುವಂತದ್ದು ಮಾಡ್ತಾ ಇದೆ ನಾವು ಅದಕ್ಕೆ ಇವತ್ತು ದಿಢೀರಂತ ಸಾಂಕೇತಿಕವಾದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬಾಡಿಗೆದಾರನ ಕೊಡಬೇಕು ಎಲ್ಲಾ ಆರ್ಆರ್ ನಂಬರ್ಗಳಿಗೆ ಕೊಡಬೇಕು ನೀವು ಆರ್ಆರ್ ನಂಬರ್ ಕೊಡಬೇಕಾದ್ರೆ ಎಲ್ಲಕ್ಕೂ ನೀವು ಮೀಟರ್ ಕೊಟ್ಟಿದ್ದೀರಾ ಒಂದೇ ಹೆಸರಿಗೆ ಎರಡೆರಡು ಆರ್ಆರ್ ನಂಬರ್ ಇದ್ರೆ ನಿಮಗೇನು ಕಷ್ಟ ಒಂದ ಮನೆಯಲ್ಲಿ ಎರಡು ಬಾರಿ ಬಾಡಿಗೆ ಕೊಟ್ಟಿದ್ರೆ ನೀವು ಕಮರ್ಷಿಯಲ್ ಅಂತ ತಗೋತಾ ಇದ್ರೆ ಮನೆ ವಾಸಕ್ಕೆ ಮನೆ ಕೊಟ್ಟಿದ್ದಾರೆ ಅಂತ ತಗೋತಾ ಇದ್ರೆ ಆ ರೀತಿಯಲ್ಲಿ ಬಾಡಿಗೆದಾರರಿಗೂ ನ್ಯಾಯ ಕೊಡಬೇಕು ಎಲ್ಲ ಆರ್ಆರ್ ಮೀಟರ್ಗೂ ಉಚಿತವಾದಂತ ವಿದ್ಯುತ್ತನ್ನು ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು ಅಲ್ಲಿಯವರೆಗೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಹೋರಾಟ ನಡೆಯುತ್ತೆ ಅದಕ್ಕೋಸ್ಕರ ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ